ಹಾಯ್ ಫ್ರೆಂಡ್ಸ್, ಫ್ರೆಂಡ್ಸ್ ಇವತ್ತು ನಾನು ಪ್ರೋಟೀನ್ ಪೌಡರ್ ಮಾಡೋದಕ್ಕೆ ಏನೆಲ್ಲ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಾಗಿ ನಾನು ಒಂದೆಲ್ಗ, ಇದು ನಮ್ಮ ಮನೆ ಹತ್ರನೇ ಬೆಳೆದಿತ್ತು, ಒಂದೆಲ್ಗನ ಕಿತ್ತಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ತುಂಬಾ ಒಳ್ಳೆಯದು. ಇದು ನೋಡಿ, ಇದು ಲೋಟಸ್ ಸೀಡ್ಸು, ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇದು ಲೋಟಸ್ ಸೀಡ್ಸು. ಇದು ಸನ್ಫ್ಲವರ್ ಸೀಡ್ಸು, ಎಲ್ಲ ಹಾಫ್ ಕಿಲೋ ತೊಗೊಂಡಿದ್ದೀನಿ ನಾನು. ಬಾದಾಮಿ, ಇದು ನೋಡಿ ಪಂಪ್ಕಿನ್ ಸೀಡ್ಸ್, ಇದು ಇದು ನಿಮಗೆ ಎಲ್ಲ ಕಡೆನೂ ಸಿಗುತ್ತೆ ನೋಡಿ. ಇದು ಕಲ್ಲಂಗಡಿ ಬೀಜ, ವಾಟರ್ಮೆಲನ್ ಸೀಡ್ಸು, ಇದು ಗೋಡಂಬಿ, ಮತ್ತು ಕಡಲೆ ಬೀಜ, ಇದು ನೋಡಿ ಫ್ಲ್ಯಾಕ್ಸ್ ಸೀಡ್ಸ್. ಇದು ಫ್ಲ್ಯಾಕ್ಸ್ ಸೀಡ್ಸು, ಇದು ನಿಮಗೆ ಅಕ್ಸೆ ಬೀಜ ಅಂತ ಹೇಳ್ತಾರೆ. ಇದು ನಿಮಗೆ ಎಲ್ಲ ಕಡೆನೂ ಸಿಗುತ್ತೆ, ಮಾಲು ಮತ್ತು ಪ್ರಾವಿಷನ್ ಸ್ಟೋರ್ಸ್ ಎಲ್ಲ ಕಡೆನೂ ಸಿಗುತ್ತೆ ನಿಮಗೆ. ಇದು ನೋಡಿ ಪಿಸ್ತಾ, ಇದು ವಾಲ್ನಟ್ಸು, ಒಂದಷ್ಟು ಏಲಕ್ಕಿ ಕೂಡ ತೊಗೊಂಡಿದ್ದೀನಿ. ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಮತ್ತು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಫಸ್ಟು ನಾನು ಎಲ್ಲನೂ ಕೂಡ ಬಿಸಿ ಮಾಡ್ಕೊತೀನಿ, ಜಸ್ಟ್ ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಅಷ್ಟೇ. ತುಂಬಾ ಜಾಸ್ತಿ ಉರಿಯಲ್ಲ, ಜಸ್ಟ್ ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಯಾಕೆಂದರೆ ಬೆಚ್ಚಗಿದ್ರೆ ಚೆನ್ನಾಗಿ ಗ್ರೈಂಡ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಸೊ ಆದ್ದರಿಂದ ಬಿಸಿ ಮಾಡ್ಕೊತೀನಿ. ಫ್ರೆಂಡ್ಸ್, ಪಂಪ್ಕಿನ್ ಸೀಡ್ಸ್ಗೆ ಕಂಪೇರ್ ಮಾಡಿದ್ರೆ ವಾಟರ್ಮೆಲನ್ ಸೀಡ್ಸಲ್ಲಿ ನಮಗೆ ಐರನ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ತುಂಬಾ ಒಳ್ಳೆಯದು, ಮೆಗ್ನೀಷಿಯಂ ಕೂಡ ಇರುತ್ತೆ, ತುಂಬಾ ಒಳ್ಳೆಯದು ನಾವು ಹೆಣ್ಮಕ್ಳು ತಿನ್ನೋದ್ರಿಂದ. ಇದು ನಮಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸು ಮತ್ತು ಏನೇ ಒಂದು ಡಿಪ್ರೆಷನ್ ಆಗಿರ್ಬೋದು ಎಲ್ಲ ಕೂಡ ಕಂಟ್ರೋಲ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ನಾವು ಡೈಲಿ ತಿನ್ನೋದ್ರಿಂದ, ತುಂಬಾ ಒಳ್ಳೇದು ಕೂಡ. ಫ್ರೆಂಡ್ಸ್, ನೆಕ್ಸ್ಟು ಪಂಪ್ಕಿನ್ ಸೀಡ್ಸು, ಇದಂತೂ ತುಂಬಾ ಒಳ್ಳೆಯದು ಏರ್ಗೆ ಮತ್ತು ಸ್ಕಿನ್ಗೆ, ತುಂಬಾ ಚೆನ್ನಾಗಿ ಗ್ಲೋ ಇರುತ್ತೆ ಯಾವಾಗಲೂ ಸ್ಕಿನ್ನು. ಮತ್ತು ಏನೇ ಒಂದು ಫರ್ಟಿಲಿಟಿ ಪ್ರಾಬ್ಲಮ್ ಇದ್ದರೂ ಕೂಡ ಕ್ಲಿಯರ್ ಮಾಡುತ್ತೆ. ಹೆಣ್ಮಕ್ಳಂತೂ ಇದನ್ನು ತಿನ್ನಲೇಬೇಕು, ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ನೆಕ್ಸ್ಟು ಸನ್ಫ್ಲವರ್ ಸೀಡ್ಸು, ಇದಂತೂ ತುಂಬಾ ಒಳ್ಳೆಯದು, ವಿಟಮಿನ್ ಇ ಜಾಸ್ತಿ ಇದೆ. ಸೊ ಯಾರಿಗೆಲ್ಲ ಏರ್ ಪ್ರಾಬ್ಲಮ್ ಇದೆಯೋ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಸೊ ನಮಗೆ ಪೋಸ್ಟ್ ಪ್ರೆಗ್ನೆನ್ಸಿಲಿ ತುಂಬಾ ಏರ್ಫಾಲ್ ಇರುತ್ತೆ, ಅವರಿಗಂತೂ ತುಂಬಾ ಒಳ್ಳೆಯದು. ಆಫ್ಟರ್ ಬೇಬಿ ನಾವು ಈ ಥರ ಒಂದು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು, ಸ್ಕಿನ್ನು ಮತ್ತು ಹೇರಿಗೆ ಚೆನ್ನಾಗಿರುತ್ತೆ. ಇದು ನನಗೆ ವರ್ಕ್ ಆಗಿದೆ, ಆದ್ದರಿಂದ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಇನ್ನು ಬಾದಾಮಿಯಲ್ಲಂತೂ ಏನೆಲ್ಲ ಇದೆ ಅಂತ ನಿಮಗೆ ಗೊತ್ತೇ ಇರುತ್ತೆ, ಇದಂತೂ ಆಲ್ಮೋಸ್ಟ್ ಎಲ್ಲದಕ್ಕೂ ಒಳ್ಳೆಯದು ಬಾದಾಮಿ ನೋಡಿ. ಏನೆಲ್ಲ ಸೀಡ್ಸ್ನ ಆ್ಯಡ್ ಮಾಡಿದ್ದೀನಿ ಅಂತ ನಾನು ಈ ಥರ ಒಂದು 3 ಮಂತ್ಸ್ ಮಾಡಿಟ್ಕೊತೀನಿ. ಸೊ ನಾನು 3 ಮಂತ್ಸ್ ಆದಮೇಲೆ ನೆಕ್ಸ್ಟು ಮತ್ತೆ ಮಾಡ್ಕೊತೀನಿ, ಇದು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಫ್ರೆಂಡ್ಸ್, ನೆಕ್ಸ್ಟು ನಾನು ಫ್ಲ್ಯಾಕ್ಸ್ ಸೀಡ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಕ್ಸೆ ಬೀಜ ಅಂತಾರಲ್ಲ ನೋಡಿ, ಈ ಥರ ಇದೆ. ಇದಂತೂ ತುಂಬಾ ಒಳ್ಳೆಯದು, ಇದು ಯಾರಿಗೆಲ್ಲ PCOD ಪ್ರಾಬ್ಲಮ್ ಇದೆಯೋ ಅಥವಾ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದೆಯೋ ಅವರು ಮಸ್ಟ್ ಅಂಡ್ ಶುಡ್ ಇದನ್ನು ತಿನ್ನಲೇಬೇಕು, ತುಂಬಾ ಒಳ್ಳೆಯದು ಕೂಡ ಇದು ಹೆಣ್ಮಕ್ಳು ಯೂಸ್ ಮಾಡೋದ್ರಿಂದ. ನೆಕ್ಸ್ಟು ವಾಲ್ನಟ್ಸ್ನ ಹಾಕೊತಾ ಇದ್ದೀನಿ ನಾನು. ವಾಲ್ನಟ್ಸ್ನ ಅಷ್ಟೇ, ಜಸ್ಟ್ ಬಿಸಿ ಮಾಡ್ಕೊತೀನಿ ಅಷ್ಟೇ. ಇದಂತೂ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಎಲ್ಲ ಜಾಸ್ತಿ ಇರುತ್ತೆ, ಇದು ಅಷ್ಟೇ ಏರ್ಫಾಲ್ ಪ್ರಾಬ್ಲಮ್ ಇರೋರಿಗೆ ಮತ್ತು ಸ್ಕಿನ್ ಪ್ರಾಬ್ಲಮ್ ಇರೋರಿಗೆ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ನೆಕ್ಸ್ಟು ಕಡಲೆ ಬೀಜ. ಫ್ರೆಂಡ್ಸ್, ಇದರಲ್ಲೂ ಅಷ್ಟೇ ಫೈಬರ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ, ಇದು ಅಷ್ಟೇ ಜಸ್ಟ್ ಬಿಸಿ ಮಾಡಿ ಹಾಗೆ ಹಾಕೊತೀನಿ, ಸಿಪ್ಪೆ ಏನು ತೆಗೆಯಲ್ಲ ನಾನು. ಫ್ರೆಂಡ್ಸ್, ನೆಕ್ಸ್ಟು ಪಿಸ್ತಾ, ಪಿಸ್ತಾನ ಹಾಕೊತಾ ಇದ್ದೀನಿ ಜಸ್ಟ್ ಬಿಸಿ ಮಾಡಿ. ಇದು ಅಷ್ಟೇ ನಿಮ್ಗೆಲ್ಲರಿಗೂ ಯಾರಿಗಾದ್ರೂ ಪಿಂಪಲ್ಸ್ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಕ್ಲಿಯರ್ ಸ್ಕಿನ್ನ ಕೊಡುತ್ತೆ, ಸೊ ತುಂಬಾ ಚೆನ್ನಾಗಿರುತ್ತೆ, ಸ್ಕಿನ್ನು ಗ್ಲೋ ಇರುತ್ತೆ ನೋಡಿ. ನೆಕ್ಸ್ಟು ನಾನು ಲೋಟಸ್ ಸೀಡ್ಸು, ಇದು ಅಷ್ಟೇ ಜಸ್ಟ್ ಬಿಸಿ ಮಾಡಿ ಹಾಕೊತೀನಿ ನಾನು. ಫ್ರೆಂಡ್ಸ್, ಇದು ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಮತ್ತು ಯಾರಿಗೆಲ್ಲ PCOD ಪ್ರಾಬ್ಲಮ್ ಇದೆಯೋ ಅದು ಅವ್ರಿಗಂತೂ ತುಂಬಾ ಒಳ್ಳೆಯದು ಇದು ಯೂಸ್ ಮಾಡೋದ್ರಿಂದ. ಒಳ್ಳೆ ಹೆಲ್ದಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು, ಇದನ್ನು ಮಕ್ಕಳು ಕೂಡ ಕೊಡ್ಬೋದು ಆರಾಮಾಗಿ. ನೆಕ್ಸ್ಟು ನಾನು ಗೋಡಂಬಿನ ಹಾಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಗೋಡಂಬಿ ಅಂತೂ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು ಎಲ್ಲ ಕ್ಲಿಯರ್ ಮಾಡುತ್ತೆ,
ಮತ್ತು ಏರ್ ಫಾಲ್ ಆಗೋರಿಗೂ ಕೂಡ ತುಂಬಾ ಒಳ್ಳೆಯದು. ಪೌಡ್ರ್ ಮಾಡೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಪೌಡ್ರ್ ಮಾಡಿ ಇಟ್ಕೊಳ್ಳೋದು, ನೆಕ್ಸ್ಟು ಒಂದೆಲ್ಗ. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂತ ಅನ್ಕೊತೀನಿ, ಒಂದೆಲ್ಗ ಸಿಗುತ್ತೆ. ಒಂದೆಲ್ಗನ ನಾವೇನು ಮಾಡ್ತೀವಿ ಅಂದರೆ ಕ್ಲೀನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಜಸ್ಟ್ ಬಿಸಿ ಮಾಡ್ಕೊತೀನಿ ಅಷ್ಟೇ ನಾನು. ಫ್ರೆಂಡ್ಸ್, ಈ ಒಂದೆಲ್ಗ ಯೂಸ್ ಮಾಡೋದ್ರಿಂದ ನಮಗೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು ಕ್ಲಿಯರ್ ಆಗುತ್ತೆ, ಮತ್ತು ತುಂಬಾ ಒಳ್ಳೇದು ಕೂಡ ಮೆಮೊರಿ ಪವರ್ಗೆ. ಫ್ರೆಂಡ್ಸ್, ಒಂದಷ್ಟು ಏಲಕ್ಕಿಕಾಯನ್ನೂ ಕೂಡ ಹಾಕೊತಾ ಇದ್ದೀನಿ, ಯಾಕೆಂದರೆ ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿರುತ್ತೆ, ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಯೂಸ್ ಮಾಡೋದಕ್ಕೂ ಕೂಡ ತುಂಬಾ ಖುಷಿಯಾಗುತ್ತೆ. ಫ್ರೆಂಡ್ಸ್ ನೋಡಿ, ರೆಡಿ ಆಯಿತು, ಎಲ್ಲ ಹುರ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಪೌಡ್ರ್ ಮಾಡಬೇಕು ನಾನು. ಫ್ರೆಂಡ್ಸ್, ಈ ಪೌಡ್ರ್ ಏನಂದರೆ ಕೊಬ್ಬರಿ ತುರಿ ಮತ್ತು ಕರಿ ಎಳ್ಳಿನ ಪುಡಿ ಇದು. ಸೊ ಎರಡೂ ನಾನು ತುರ್ಕೊಂಡು ಪೌಡ್ರ್ ಮಾಡಿಕೊಂಡು ನೆಕ್ಸ್ಟು ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಫ್ರೆಂಡ್ಸ್, ನೆಕ್ಸ್ಟು ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ನಾವೊಂದು ಮಾಡಿಕೊಂಡು ಡೈಲಿ ತಿನ್ನೋದ್ರಿಂದನೋ ಅಥವಾ ಹಾಲಿಗೆ ಹಾಕ್ಕೊಂಡು ಕುಡಿಯೋದ್ರಿಂದನೋ ತುಂಬ ಯೂಸಸ್ ಇದೆ ನಮಗೆ. ಏನೇ ಒಂದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಎಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸು, ಮತ್ತು ಏರ್ ಪ್ರಾಬ್ಲಮ್ಮು, ತುಂಬಾ ಏರ್ ಫಾಲ್ ಆಗ್ತಿದೆ, ಮತ್ತು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು ಏನೇ ಇದ್ದರೂ ಕ್ಲಿಯರ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಇದು ನನಗೆ ತುಂಬಾ ವರ್ಕ್ ಆಗಿದೆ, ಆದ್ದರಿಂದ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ಪೋಸ್ಟ್ ಪ್ರೆಗ್ನೆನ್ಸಿ ಆದಮೇಲಿಂದನೂ ಕೂಡ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಪ್ರೆಗ್ನೆಂಟ್ ಆಗಿ ನನ್ನ ಮಗು ಎಲ್ಲ ಆದಮೇಲೆಯಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ತುಂಬಾ ಯೂಸ್ಫುಲ್ ಆಗಿದೆ ನನಗೆ, ಏರ್ ಫಾಲ್ ಆಗಿರ್ಬೋದು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು ಎಲ್ಲ ಕೂಡ ಕಂಟ್ರೋಲ್ ಆಗಿದೆ, ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ನನಗೆ. ನೋಡಿ, ತುಂಬಾ ನೈಸ್ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನಾನು. ಎಲ್ಲ ಪೌಡ್ರ್ ಎಲ್ಲ ಆಯಿತು, ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂತು ಅಂತ ನೋಡಿ. ಇದು ನನಗೆ ಒಂದು 3 ಮಂತ್ಸ್ ಬರುತ್ತೆ, ಎಲ್ಲ 1/2 ಕಿಲೋ ಹಾಕಿರೋದ್ರಿಂದ ಒಂದು 3 ಮಂತ್ಸ್ ಬರುತ್ತೆ. ನಾನು ಅರ್ಲಿ ಮಾರ್ನಿಂಗು ಹಾಲಿಗೆ ಒಂದು 3 ಸ್ಪೂನ್ ಹಾಕ್ಕೊಂಡು ಕುಡ್ಕೊತೀನಿ. ಅದಕ್ಕೆ ಏನೇ ಒಂದು ಬೆಲ್ಲ ಮತ್ತು ಶುಗರ್ ಆ್ಯಡ್ ಮಾಡಲ್ಲ, ಜಸ್ಟ್ ಹಾಗೆ ನಾನು ಕುಡಿತೀನಿ. ಒಂದು ಏಲಕ್ಕಿಕಾಯಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಒಳ್ಳೆಯದು ಕೂಡ, ತುಂಬ ಎಲ್ಲ ಹೆಲ್ತ್ ಇಶ್ಯೂಸ್ಗೂ ಒಳ್ಳೆಯದು, ತುಂಬಾ ಒಳ್ಳೆಯದು. ಯೂಸ್ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಒಳ್ಳೆ ರಿಸಲ್ಟ್ಸ್ ಇದೆ.